ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡ ಹೇಳುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದ್ರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ, ಆವಾಗ ಒಂದು ಯೂನಿಟ್ ಬರುತ್ತೆ ಕೆಮಿಕಲ್ ಬಾಂಡಿಂಗ್ ಅಂತ, ಅದರಲ್ಲಿ ಕೋವಲೆಂಟ್ ಬಾಂಡಿಂಗ್ ಅಂತ ಬರುತ್ತೆ, ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಯಾರಿಸನ್ ಬಿಟ್ವೀನ್ ವೇಲೆನ್ಸ್ ಬಾಂಡ್ ಥಿಯರಿ ಆ್ಯಂಡ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅದನ್ನ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂದರೆ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಅದರಿಂದ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆದರೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಷ್ಟೊಂದು ಥಿಯರಿಗಳಿವೆ. ಮೊದಲನೇ ಥಿಯರಿ ನಮ್ಮ ಲೂಯಿಸ್ ಥಿಯರಿ ಅಂತ ಹೇಳ್ತೀವಿ, ಎರಡನೇ ಥಿಯರಿಗೆ ನಾವು VBT ಅಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀವಿ. ಅದಾದಮೇಲೆ ವೆಸ್ಪಾರ್ ಥಿಯರಿ ಬಂತು, ವೇಲೆನ್ಶೆಲ್ ಎಲೆಕ್ಟ್ರಾನ್ ರಿಪಲ್ಷನ್ ಪೇರ್ ಥಿಯರಿ ಅಂತ ಹೇಳ್ತೀವಿ, ವೆಸ್ಪಾರ್ ಥಿಯರಿ ಬಂತು. ಅದಾದಮೇಲೆ ನಮಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಂತು. ಹಂಗಂತ ಎಲ್ಲ ಥಿಯರಿಗಳು ತಪ್ಪು ಅಂತಲ್ಲ, ಯಾವುದೋ ಒಂದು ಥಿಯರಿನಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಇತ್ತು, ಬಟ್ ಇಟ್ ಹ್ಯಾಡ್ ಸಮ್ ಲಿಮಿಟೇಷನ್, ಇಟ್ ಹ್ಯಾಸ್ ಸಮ್ ಕ್ವಶನ್ಸ್ ವಿಚ್ ವಾಸ್ ಅನೇಬಲ್ ಟು ಆನ್ಸರ್ ಬೈ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಅದನ್ನು ಆನ್ಸರ್ ಮಾಡೋದಕ್ಕೆ ನಮ್ಗೆ ಇನ್ನೊಂದು ಥಿಯರಿ ಬಂತು. ಅದನ್ನು ಅಗೇನ್ VBTನಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ವೆಸ್ಪಾರ್ ಥಿಯರಿ ಬಂತು, ಅದು ಹೋಯಿತು. ಹಾಗೆ ಒಂದೊಂದಕ್ಕೆ ಲಿಮಿಟೇಷನ್ಸ್ಗೆ ಆನ್ಸರ್ ಮಾಡೋದಕ್ಕೆ, ಅದರದ್ದು ಡ್ರಾಬ್ಯಾಕ್ಸ್ ಏನಿದೆಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೊಂದು ಥಿಯರಿ ಬರ್ತಾ ಹೋಯಿತು. ಅಂತ ಒಂದು ಥಿಯರಿ ಸರಿ ಇನ್ನೊಂದು ಥಿಯರಿ ತಪ್ಪು ಅಂತಲ್ಲ, ಎಲ್ಲ ಥಿಯರಿಗಳದ್ದು ಜಿಸ್ಟಾಗಿ ನಾವು ಕೋವಲೆಂಟ್ ಬಾಂಡನ್ನ ನೋಡಬೇಕು. ಅದರಲ್ಲಿ ಎರಡು ಮೇಜರ್ ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು ಯಾವುದು ಅಂತಂದರೆ, ಕೋವಲೆಂಟ್ ಬಾಂಡಿಂಗ್ಗೆ ಒಂದು ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ, ಇನ್ನೊಂದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಡಿಫ್ರೆನ್ಸ್ ಬಗ್ಗೆ ನಾನು ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಸಿಮಿಲಾರಿಟೀಸು ಇದೆ, ನಾನು ಹೇಳ್ದಂಗೆ ತಪ್ಪು ಅಂತೆಲ್ಲ. ಸಿಮಿಲಾರಿಟೀಸ್ ಏನು ಹೇಳ್ತವೆ ಅಂತಂದರೆ, ಎರಡೂ ಥಿಯರಿಗಳು ಏನು ಹೇಳ್ತವೆ ಅಂದರೆ, ಬೈ ದಿ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಯು ಆರ್ ಗೋಯಿಂಗ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಈಚ್ ಮಾಲಿಕ್ಯುಲರ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಟೂ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಎರಡೂ ಥಿಯರಿನಲ್ಲೂ ಅದೇ ಹೇಳ್ತು, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸೇ ಆಗ್ತಿದೆ ಅಂತ ಹೇಳ್ತು. ಎರಡೂ ಥಿಯರಿಗಳು ಏನು ಹೇಳ್ತು, ಓವರ್ಲ್ಯಾಪಿಂಗ್ ಆರ್ಬಿಟಲ್ಸ್ ಕಂಪ್ಯಾರಿಟಬಲ್ ಕಂಪ್ಯಾರಿಟಿ ಇದ್ದರೆ ಮಾತ್ರ, ಕಂಪೇರಬಲ್ ಇದ್ದರೆ ಮಾತ್ರ ಕಂಬೈನ್ ಆಗುತ್ತೆ, ಇಲ್ಲ ಅಂದರೆ ಕಂಬೈನ್ ಆಗಲ್ಲ ಅಂತ ಹೇಳ್ತು. ದೀಸ್ ಆರ್ ದ ಸಿಮಿಲಾರಿಟಿ ಬಿಟ್ವೀನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಆ್ಯಂಡ್ VBT. ಆನ್ಸರ್ಸ್ಗೆ ಬಂತು ಅಂತಂದರೆ, ವೇಲೆನ್ಸ್ ಬಾಂಡ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಲಂಡನ್ ಹಿಟ್ಲರ್ ಆ್ಯಂಡ್ ಲಂಡನ್ 1927. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಾಸ್ ಹುಂಡ್ ಆ್ಯಂಡ್ ಮುಲ್ಕನ್, ಅವರು ಅದನ್ನು ಪ್ರಪೋಸ್ ಮಾಡ್ತಾರೆ. ಮೇನ್ ಪ್ರಾಬ್ಲಮ್, ಮೈನ್ ಡ್ರಾಬ್ಯಾಕ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂದರೆ, ಇಟ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೈನ್ ದಿ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಆಕ್ಸಿಜನ್. ಸೊ ನಾವು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಮಾಡಿದಾಗ ಆಕ್ಸಿಜನ್ ಏನಾಗ್ತಿತ್ತು ಅಂತಂದರೆ, ಡಯಾಮ್ಯಾಗ್ನೆಟಿಕ್ ತೋರಿಸಿತ್ತು, ದೇರ್ ವಾಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಬಟ್ ಪ್ರಾಕ್ಟಿಕಲ್ನ ಮಾಡಿ ನೋಡಿದಾಗ ಆಕ್ಸಿಜನ್ನು ಪ್ಯಾರಾಮ್ಯಾಗ್ನೆಟಿಕ್ ಆಗಿತ್ತು. ಯಾಕೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ವೇಲೆನ್ಸ್ ಬಾಂಡ್ ಥಿಯರಿಯಿಂದ ಆಗಿಲ್ಲ. ಹಾಗಾಗಿ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಂದರೆ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಸಕ್ಸಸ್ಫುಲ್ ಆಗಿ ವಾವ್ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ಹೌ ಇಟ್ ಗೋಯಿಂಗ್ ಟು ಹ್ಯಾವ್ ಎನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅನ್ನೋದನ್ನು ಸಕ್ಸಸ್ಫುಲ್ ಆಗಿ ಅದು ಹೇಳ್ತು. ದಟ್ ಇಸ್ ಅ ಸಕ್ಸಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ, ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಏನಾಗುತ್ತೆ ಅಂದರೆ, ಬಾಂಡ್ಸ್ ಆರ್ ಲೋಕಲೈಸ್ಡ್ ಬಿಟ್ವೀನ್ ಟೂ ಆಟಮ್ಸ್, ಬಾಂಡ್ ಸೆಂಟರ್ಡ್ ಆಗಿರುತ್ತೆ. ಆದರೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಬಾಂಡ್ಸ್ ಆರ್ ಲೋಕಲೈಸ್ಡ್ ಟು ಟೂ ಆಟಮ್ಸ್ ಆ್ಯಸ್ ವೆಲ್ ಆ್ಯಸ್ ಮಾಲಿಕ್ಯುಲ್ಸ್, ಮಾಲಿಕ್ಯುಲ್ಸಲ್ಲೂ ಇರುತ್ತೆ. ಸೊ ಎರಡು ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ಇಲ್ಲೇನು ಹೇಳ್ತು, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಷ್ಟೇ ಬಂತು ಅಂತ ಹೇಳ್ತು. ಇಲ್ಲೇನು ಹೇಳ್ತಾರೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಒನ್ ಹ್ಯಾವಿಂಗ್ ದಿ ಹೈಯರ್ ಎನರ್ಜಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ ಅಂತ ಹೇಳಿದ್ರು. ಮಾಲಿಕ್ಯುಲ್ ಸೆಂಟರ್ಡ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ, ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಕಂಬೈನ್ಸ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆನ್ ದಿ ಸೇಮ್ ಆಟಮ್ ಮೇಕ್ಸ್ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಇಲ್ಲೇನು ಮಾಡ್ತು, ವೇಲೆನ್ಸ್ ಬಾಂಡ್ ಥಿಯರಿ ಇಟ್ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದರೆ, ಅಟಾಮಿಕ್ ಆರ್ಬಿಟಲ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ಸ್ ಬಿಫೋರ್ ಫಾರ್ಮಿಂಗ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತು. ಆದರೆ ಇವರೇನು ಹೇಳಿದ್ರು ಅಂದರೆ, ಆ ಥರ ಹೈಬ್ರಿಡ್ ಆರ್ಬಿಟಲ್ಸ್ ಇರೋದಿಲ್ಲ, ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮಾಲಿಕ್ಯುಲರ್ ಆರ್ಬಿಟಲ್, ಒನ್ ಹ್ಯಾವಿಂಗ್ ದಿ ಅನದರ್ ಹೈಯರ್ ಎನರ್ಜಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳಿದ್ರು. ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಗುತ್ತೆ ಅಂತ ಇಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಅವರು ಫೈಂಡ್ ಔಟ್ ವೈಲ್ ಡಿಸ್ಕಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ ಆ್ಯಂಡ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಇದನ್ನು ನಿಮಗೆ 4 ಮಾರ್ಕ್ ಕ್ವಶನ್ ಥರ ಕೇಳ್ತಾರೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಆ್ಯಂಡ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ಯಾವ್ದಾದ್ರು 4 ಡಿಫ್ರೆನ್ಸು ನೀವು ನೆನಪಿಟ್ಕೊಂಡು ಅಲ್ಲಿ ಹೇಳಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.